ನಮಸ್ಕಾರ ವೀಕ್ಷಕರೆ. ಗುರುಗಳೇ, ಈಗ ಲಾಸ್ಟ್ ಎಪಿಸೋಡಲ್ಲಿ ಒಂದು ಮೆಡಿಸಿನ್ ಕೊಟ್ಟಿದ್ರು ಆ ಚಿಕ್ಕರಳೋದು ಬಗ್ಗೆ. ಈಗ ನೆಕ್ಸ್ಟ್ ಕುಡ್ತಾ ಬಿಡಿಸೋದಕ್ಕೆ ಬೇರೆ ಇನ್ನೂ ಒಂದು ಆಪ್ಷನ್, ಬೇರೆ ಯಾವ ಥರ ಬಿಡಿಸೋದು ಅಂತ ಹೇಳ್ತೀನಿ ಅಂತ ಹೇಳಿದ್ರಿ. ಸೊ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ, ಹೇಳ್ಬಿಡಿ ಗುರುಗಳೇ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಕುಡಿತ ಇವತ್ತು ನಮ್ಮ ವೀಕ್ಷಕರಿಗೆ ಎಲ್ಲರೂ ಅನಿಸ್ಬೋದು, ಏನು ಕುಡಿತ ಕುಡುಕರು ಬಿಡಂಗಿಲ್ಲಪ್ಪ ಇವರಿಬ್ರು ಅಂತ ಅಲ್ವಾ? ಕುಡುಕರು ಎಲ್ಲ ಕಡೆಯೂ ಇದ್ದಾರೆ, ಇವರೇನು ಕುಡುಕರಿಗೆ ಎಗಲೇರಿದ್ದಾರೆ ಅಂತ ಅನ್ಕೊಬೋದು. ಮತ್ತೆ ಕುಡುಕರು ನಮ್ಗಳು ನೋಡಿ ಬೈಕೊಂಬೋದೇನೋ, ನಮ್ಮನ್ನ ಹಾಳು ಮಾಡ್ತಿದ್ದಾರೆ ಇವರು ಅಂತ. ಅದಕ್ಕೋಸ್ಕರ ಇವತ್ತು ಇವತ್ತಿನ ಒಂದು ಸರಳವಾಗಿ ಹಿಂದಿನ ಕಾರ್ಯಕ್ರಮದಲ್ಲೂ ಸರಳ ಔಷಧಿ ಕುಡುಕರಿಗೆ ತಿಳಿಸ್ಕೊಟ್ಟಿದ್ವಿ, ಇವಾಗಲೂ ಕೂಡ ಕುಡಿತಾ ಬಿಡೋದಕ್ಕೆ ಸರಳ ಔಷಧಿ. ಇದೊಂದು ಅಪರೂಪನೂ ಅಲ್ಲ, ಮತ್ತು ಇದನ್ನ ದೊಡ್ಡ ವಿದ್ಯೆನೂ ಅಂತ ಏನೂ ಅಲ್ಲ. ಇದು ಸಾಧಾರಣವಾಗಿ ಮಾಡ್ತಕ್ಕಂಥದ್ದು ನಮ್ಮ ಹೆಣ್ಮಕ್ಳೇ ಮಾಡ್ಕೊಬೋದು ಮನೆಯಲ್ಲಿ. ಹೌದಾ? ಆ ರೀತಿ ಆ ರೀತಿ ಔಷಧಗಳಿದು. ಇವತ್ತು ನೋಡಿ, ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಮೂಗಲ್ ಹಾಕೋದಕ್ಕೆ ಹೇಳಿದ್ವಿ. ಹೌದು, ಇದು ಚಾ ಟೀ ಕಾಫಿ. ಇದು ತುಂಬ ಚೆನ್ನಾಗಿದೆ, ಕುಡ್ಕೊಂಡು ಇದ್ಬಿಡ್ತಾರೆ. ಹಾಗೆ ಟೀ ಕಾಫಿಲ್ಲೂ ಕೂಡ ಅದನ್ನು ಮಿಶ್ರಣ ಮಾಡಿ ನಮ್ಮ ಇವರಿಗೆ ಕೊಡತಕ್ಕಂಥದ್ದು. ಸೂಪರ್. ಈ ನೋಡಿ, ನಿಮಗೆ ಸಾಧಾರಣ ಗೊತ್ತಿರ್ತಕ್ಕಂಥ ಫಲ ಅಂತ ಹೇಳಿದ್ರೆ ಸೀತಾಫಲ. ಸೀತಾಫಲ ಎಲ್ರಿಗೂ ಗೊತ್ತು. ಸೀತಾಫಲ ಅಂತ ಹೇಳಿದ್ರೆ ನಾನು ಗೊತ್ತು ಬಿಡು ಅಂತ ಹೇಳಿ ಎಲ್ಲರೂ ನೋಡಿ, ಎಲ್ರಿಗೂ ಗೊತ್ತು ಅದು. ಮತ್ತು ಸೀತಾಫಲ ಚಿಗುರೆಲೆ, ನಂತರ ಅದರ ಹೂಗಳು. ಓಕೆ ಓಕೆ. ಅದು ಎರಡನ್ನೂ ಕೂಡ ಕಲೆಕ್ಟ್ ಮಾಡಿಟ್ಕೊಳ್ಳೋದು. ಕಲೆಕ್ಟ್ ಮಾಡಿಟ್ಕೊಂಡು ಅದು ನಾವು ಕೆಲವರು ನಮ್ಮನ್ನು ಪ್ರಶ್ನೆ ಮಾಡ್ತಿರ್ತಾರೆ, ಅದನ್ನು ಒಣಗಿಸಿಟ್ಟು ಪುಡಿ ಮಾಡಿ ತೊಗೊಂಬೋದಾ ಅಥವಾ ಅದನ್ನು ಚೂರ್ಣ ಮಾಡಿಟ್ಕೊಂಡು ತೊಗೊಂಬೋದಾ? ಅದು ಚೂರ್ಣಗಳು ಮತ್ತು ಅದು ಪುಡಿಗಳು ಅದು ಬಿಸಿಲಲ್ಲಿ ಒಣಗಿಸಿದ್ರೆ ಅದು ಔಷಧಿ ಗುಣ ಇರೋದಿಲ್ಲ. ಓಕೆ. ಸುಮ್ಮನೆ ಒಂದು ಯಾವುದೋ ಒಂದು ಪುಡಿ ಆಗಿರುತ್ತೆ ಅಷ್ಟೇ. ಅದಕ್ಕೋಸ್ಕರ ಇದು ಹಸಿ ಮತ್ತು ಹಸಿ ಎಲೆ ಹಸಿ ಸೊಪ್ಪು ಎರಡನ್ನೂ ಕೂಡ ಹಾಗೆ ಒಂದು ನಾವು ಹೇಳ್ತೀರಿ ಫ್ರೆಶ್ ಆಗಿ ಅಂತ. ಹೌದು, ಅದೇ ರೀತಿ ಉಪಯೋಗಿಸ್ಬೇಕಾಗುತ್ತೆ. ಓಕೆ. ಇದನ್ನು ನೋಡಿ, ಒಬ್ಬ ವ್ಯಕ್ತಿಗೆ ಕುಡುಕ ವ್ಯಕ್ತಿಗೆ ಕೊಡಬೇಕಾಗಿದ್ದರೆ ಈ ಔಷಧಿ, ಈ ನಾವು ಹೇಳಿದ್ರಿ ಸೀತಾಫಲ ಚಿಗುರೆಲೆ ನಂತರ ಹೂವು ಎರಡನ್ನೂ ಕೂಡ ಸಮ ಪ್ರಮಾಣ. ಓಹೋ, ಓಕೆ. ಅದರದೇ ಹೂವು ಅದರದೇ ಎಲೆ ಅದರದೇ ಎಲೆ ಎರಡನ್ನೂ ಕೂಡ ಸಮ ಪ್ರಮಾಣ ತೊಗೊಳ್ಳಿ. ತೊಗೊಂಡು ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ಒಂದು ರುಬ್ಬಿಡೋದು. ಹಾಂ, ಅದನ್ನು ಹರಿಯ ಅಂಥದ್ದು, ಹರಿಯ ಅಂಥದ್ದು, ಕುಟ್ಟ ಅಂಥದ್ದು, ಜಜ್ಜ ಅಂಥದ್ದು, ಅದನ್ನು ಅವರೇಕಾಳು ಗಾತ್ರದಷ್ಟು ಎರಡನ್ನು ಕೂಡ ನುಣ್ಣಗೆ ಕುಟ್ಟಿ ಅದನ್ನು ಉಂಡೆ ಮಾಡಿ ಉಂಡೆ. ಅವರೇಕಾಳು ಗಾತ್ರ ಅಂದರೆ ಸಾಂತರಣಕ್ಕೆ ಎಲ್ಲ ಗೊತ್ತಿರುತ್ತೆ. ಅವರೇಕಾಳು ಗಾತ್ರದಷ್ಟು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಚಾ ಅಲ್ಲಿ. ಓಕೆ. ಅದನ್ನು ಮಾತ್ರ ಥರ ಹಾಕ್ಬಿಡೋದು ಅದಕ್ಕೆ ಒಂದು ಟೀ ಕಾಫಿ ನಾವೇನು ಕುಡಿತಾರೋ ಅದರಲ್ಲಿ ಮಿಕ್ಸ್ ಮಾಡಿ ಕುಡಿಸ್ತಾ ಅಂಥದ್ದು. ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಲಿ ಅಭ್ಯಾಸ ಇದ್ದೇ ಇರುತ್ತೆ ಕೆಲವರಿಗೆ. ಟೀ ಕಾಫಿ ಕುಡಿಯೋದು, ಟೀ ಕಾಫಿ ಕುಡಿಯೋದು ಸಾಧಾರಣವಾಗಿ ಇದ್ದೇ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ. ಅದರಲ್ಲೂ ಈ ನಮ್ಮ ಮದ್ಯಪಾನ ಕುಡುಕರಿಗೆ ಕಣ್ಣು ಬಿಟ್ಟು ಕೂಡಲೇ ಚಾ ಬೇಕು, ಇಲ್ಲಾಂದ್ರೆ ಬೆಳಗ್ಗೆ ಅವ್ರು ಹೋಗಲ್ಲ ಅಂತ ಹೇಳ್ತಾರೆ. ಗಮನಿಸಿ ನೀವು, ಟೀ ಕಾಫಿ ಬೇಕು. ಅದಕ್ಕೋಸ್ಕರ ಒಂದು ಚಾ ಕೊಟ್ಬಿಟ್ಟು ಅದರಲ್ಲಿ ಮಿಶ್ರಣ ಮಾಡಿ ಈ ಗುಳಿಗೆನ ಕೊಡೋ ಅಂಥದ್ದು. ನಂತರ ಮಧ್ಯಾಹ್ನ ಚಾ ಅಲ್ಲಿ ಅವರು ಒಪ್ಪದ ಕೂಡಲೇ, ಅವ್ರಿಗೆ ಕೆಲವ್ರಿಗೆ ಬರುತ್ತೆ ನಾನು ಮಾಡ್ತಿರೋ ತಪ್ಪು, ನಾನು ಕುಡಿಯೋದು ಬಿಟ್ಬಿಡೋಣ ಅಂತೇಳಿ ಕೆಲವ್ರು ಹೇಳ್ತಾರೆ. ಅಂಥವ್ರಿಗೆ ಮದ್ಯಪಾನದಲ್ಲೇ ಮಿಕ್ಸ್ ಮಾಡಿ ಕೊಡಿ, ಡೈರೆಕ್ಟ್ ಹಾಕಿ ಕೊಟ್ಬಿಡೋದು ಅದರಲ್ಲೇ ಮಿಕ್ಸ್ ಮಾಡಿ ಕೂಡಲೇ. ನಮಗೆ ಹೇಳ್ತಿರ್ತೀರಿ ಡಾಕ್ಟ್ರಿ ನಿನಗೆ 6 ತಿಂಗಳು ರೆಡಿ ಆಗಬೇಕಪ್ಪ ಅಂತ, ಇದು 6 ತಿಂಗಳು ಕೆಲಸ ಮಾಡಲ್ಲ. ಅವಾಗ ಓಕೆ, 2 ದಿವಸದಲ್ಲಿ ಅದರ ರಿಸಲ್ಟ್ ತೋರಿಸುತ್ತೆ. ಮದ್ಯಪಾನದಲ್ಲಿ ಡೈರೆಕ್ಟ್ ಮಿಕ್ಸ್ ಮಾಡಿ 2-3 ಸರಿ ಹಾಕಷ್ಟಲ್ಲೇ ಅವನು ಸೊ ಇದು ಬೇಡ ಅನಿಸುತ್ತೆ, ಇದ್ರ ಸವಾಸ ಬೇಡ ಅಂತ ಅನಿಸುತ್ತೆ. ಇದು ಸರಳ ಉಪಾಯ. ಓಕೆ. ಇದು ಇವೆಲ್ಲ ಈ ಫಾರ್ಮ್ಗಳಿಗೇನಾದರೂ ಯಾವುದು ವರ್ಕೌಟ್ ಆಗಲಿಲ್ಲ ಗುರುಗಳೇ, ಇವನು ಬಂಡ ಕುಡುಕ್ತಲ್ಲಿ ಬಂಡೆ ಕುಡುಕ ಇವನು ಅಂತ ಹೇಳ್ತಾರೆ. ಈ ಬಂಡೆಗಳ ಮೇಲೆ ಎಷ್ಟು ಬಿದ್ದರೂ ಹೊಡೆತ ಬಿದ್ದರೂ ಏನಾಗಲ್ಲ, ಹಂಗೆ ನೋಡಿ ಅಂತ ಹೇಳ್ತಾರಲ್ಲ, ಆ ರೀತಿ ಏನಾದರೂ ಹಾಗಾಗಿದ್ದರೆ ನಮಗೆ ಕೊನೆ ಫಾರ್ಮುಲಾ ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ವಿ. ಹೌದು, ಆ ಫಾರ್ಮುಲನ್ನು ಉಪಯೋಗಿಸುವಂಥದ್ದು ತುಂಬ ಉತ್ತಮ. ಅದನ್ನು ವೈದ್ಯರನ್ನು ಭೇಟಿ ಮಾಡಿ ಆ ಫಾರ್ಮುಲಾಗಳನ್ನ ಉಪಯೋಗಿಸ್ಕೊಳ್ಳಿ. ಇದನ್ನು ಈ ಸೀತಾಫಲದ ಏನು ಹೇಳ್ತಿರೋ ಅದನ್ನೇನು ಮನೆಯಲ್ಲೇ ಮಾಡ್ಕೊಂಡು ತೊಗೊಬೋದು, ಅದರಲ್ಲಿ ಅಡ್ಡಪರಿಣಾಮಗಳು ಏನು ಬೀರೋದಿಲ್ಲ. ಈ ಇದೆಲ್ಲ ಆಗಲಿಲ್ಲ ಅನ್ನೋ ಮಟ್ಟಕ್ಕೆ ಇದು 99% ಆಗುತ್ತೆ. ಒಂದು ಭಾಗ ಏನಾದರೂ ಆಜುಬಾಜು ಆದರೆ ಮತ್ತೆ ವೈದ್ಯರನ್ನ ಅಥವಾ ಈ ನಾಟಿ ವೈದ್ಯರು ಅಥವಾ ನಮ್ಮ ಹತ್ರ ಬಂದರೂ ಕೂಡ ಕೆಲವೊಂದು ಬೇರೆ ಪರಿಹಾರ ಹೇಳ್ತಕ್ಕಂಥದ್ದು ನಾವು ರೆಡಿ ಇರ್ತೀವಿ. ಸೂಪರ್ ಸೂಪರ್. ಅಂದರೆ ಕುಡ್ತಾನು ಬಿಡಿಸೋದಕ್ಕೆ ತುಂಬ ಸಿಂಪಲ್, ಮನೆಗಳಲ್ಲಿ ಹೆಣ್ಮಕ್ಳೇ ಮಾಡ್ಕೊಳ್ಳೋ ಅಷ್ಟು ಈಸಿಯಾಗಿರೋ ಮೆಟೀರಿಯಲ್ ನೀವು ಹೇಳಿದ್ದೀರ. ಆ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೂ ಸಮಸ್ಯೆ ಇಲ್ಲ? ಸಮಸ್ಯೆ ಅಂದರೆ ಈ ಕೆಲವೊಂದು ಸರಿ ನಿಮ್ಗೆ ಹೇಳ್ತೀರಿ ಪ್ರಮಾಣ ಭಾಳ ಮುಖ್ಯ. ಸಮಸ್ಯೆ ಆಗ್ಬೋದು, ಆಗದೇ ಇರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಮಾಣ ಅನ್ನೋದು ಭಾಳ ಮುಖ್ಯ. ಅವರೇಕಾಳು ಗಾತ್ರದಷ್ಟು ಅಷ್ಟೇ ಇರಲಿ, ಸಾಕು. ಸೂಪರ್. ದಯವಿಟ್ಟು ಯಾರಾದರೂ ಈ ಥರ ಕೊಡೋದು ಸಮಸ್ಯೆ ಮನೆಗಳಲ್ಲಿದ್ದರೆ ಇವೆರಡೂ ಉಪಯೋಗಿಸ್ಕೊಳ್ಳಿ. ಇದರಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂದ ಕಾಲಕ್ಕೆ ಬೇರೆ ಆಪ್ಷನ್ಸ್ ಇದ್ದಾವೆ, ಅದನ್ನು ಡೈರೆಕ್ಟ್ ಗುರುಗಳನ್ನು ಡೈರೆಕ್ಟ್ ಭೇಟಿ ಆದರೆ ಅವರು ಬೇರೆ ಔಷಧಿ ಕೊಡ್ತಾರೆ ಅದಕ್ಕೆ. ಸೊ ಸಾಧ್ಯವಾದಷ್ಟು ಈ ಔಷಧಿಗಳನ್ನ ಬಳಸ್ಕೊಂಡು ಸೊ ಹ್ಯಾಪಿಯಾಗಿರಬೇಕು ಅಂತೇಳಿ ನಾವು ಬಯಸ್ತೀವಿ. ನಮಸ್ಕಾರ.
ನಮಸ್ತೆ.